ನಿಮ್ಮ ತಂದೆಯವರು ಕೂಡ ನನ್ನ ರಾಜಕೀಯ ಒಂದು ಇದನ್ನ ಅವತ್ತು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದರು. ಇಲ್ಲ ನಿರ್ಧಾರ ಮಾಡ್ತೀವಿ ಅಂತ ಎಲ್ಲೂ ಕೂಡ ಏನು ಮಾತಾಡಿದ್ರು ಸರ್. ಆ ಥರ ಅಲ್ಲ, ನಿರ್ಧಾರ ಅಂತ ಎಲ್ಲೂ ಹೇಳ್ದಂಗೆ ನನಗೆ ಜ್ಞಾಪಕ ಇಲ್ಲ ಸರ್. 6ನೇ ತಾರೀಕು ನಂತರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅಷ್ಟೇ. ಅದನ್ನು ವರಿಷ್ಠರ ಜೊತೆ ಮತ್ತು ಎಲ್ಲರ ಜೊತೆ ಚರ್ಚೆ ಮಾಡಿ ಅವರು ಕೂಲಂಕುಷವಾಗಿ ಅವರು ಇದು ಮಾತಾಡಿ ಮಾತಾಡ್ತಾರೆ ಸರ್. ವರಿಷ್ಠರ ಹತ್ರ ಮಾತಾಡ್ತಾರೆ ಸರ್. ಈಗ ಪಕ್ಷದ ವರಿಷ್ಠರು ಇದ್ದಾರೆ, ಪಕ್ಷದ ಹೈಕಮಾಂಡ್ ಇದೆ. ಈಗ ಯಾರ್ಯಾರ ಕೊಡುಗೆ ಏನೇನಿದೆ ಅಂತ ಪಕ್ಷದ ಇದು ವರಿಷ್ಠರಿಗೆಲ್ಲ ಗೊತ್ತಿದೆ. ಸೊ ಪಕ್ಷದ ವರಿಷ್ಠ ನಿರ್ಣಯ ತಗೋತಾರೆ ಸರ್. ರೇಣುಕಾಚಾರ್ಯ ಸಾಹೇಬ್ರೂ ಕೂಡ ತಂದೆಯವರ ಸೋಮಣ್ಣವರ ಒಂದು ಊಟದ ಹಬ್ಬಕ್ಕೆ ಬಂದು ವಿಶ್ ಮಾಡಿ ಹೋಗಿದ್ದಾರೆ. ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಪೌರ ಕಾರ್ಮಿಕರಿಗೆಲ್ಲ ಸೀರೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಮತ್ತೊಂದು ಇರ್ಬೋದು, ಅದರಲ್ಲೆಲ್ಲ ಭಾಗವಹಿಸಿದ್ದಾರೆ. ಅವರು ಕೂಡ ಒಂದು ಒಳ್ಳೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಂಥವ್ರು. ಇವಾಗಲೂ ಕೂಡ ಒಳ್ಳೆ ಸಂಬಂಧ ಇದೆ, ಇಲ್ಲ ಅಂತೇನಿಲ್ಲ. ಕೆಲವು ಸಲ ಬದಲಾದ ಒಂದು ಸನ್ನಿವೇಶಗಳು ಇರ್ತವೆ, ಅವ್ರ ಮನಸ್ಸಿನ ಅನಿಸಿಕೆಗಳನ್ನ ಅವರು ಹೊರಹಾಕಿದ್ದಾರೆ, ತಪ್ಪೇನಿಲ್ಲ. ಅದು ಇದು ರಾಜಕೀಯದಲ್ಲಿ ಸಹಜ, ಇದು ನಡ್ಕೊತಾ ಹೋಗ್ತದೆ. ಇವೆಲ್ಲ ಮುಂದೊಂದು ದಿವಸ ಎಲ್ಲ ಸರಿ ಹೋಗ್ತದೆ ಅಂತ ಎಲ್ಲರೂ ನಾವೆಲ್ಲ ಭಾವಿಸಿದ್ದೀವಿ. ಪ್ರಾಯಶಃ ವರಿಷ್ಠರು ಒಂಚೂರು ವರಿಷ್ಠರ ಹತ್ರ ಮಾತಾಡಿ ಇದೆಲ್ಲ ನನ್ನ ಪ್ರಕಾರ ಎಲ್ಲ ಇದಕ್ಕೆ ಒಂದು ಇನ್ನೇನು ಕಾರ್ತಿಕ ಮಾಸದೊಳಗೇ ಒಳ್ಳೆಯ ಒಂದು ಇದಕ್ಕೊಂದು ಸುದ್ದಿ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇಲ್ಲ ಸರ್, ಆ ಥರದ್ದೇನು ಆ ಥರದ್ದು ಯಾವುದು ಪ್ಲ್ಯಾನೂ ಇಲ್ಲ. ಸೋಮಣ್ಣವ್ರು ಯಾವತ್ತೂ ಆ ಥರ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ನನಗೆಲ್ಲೋ ಒಂದು ಕಡೆ ಅಧಿಕಾರದ ವ್ಯಾಮೋಹ ಇಟ್ಕೊಂಡು ಅವರು ಚುನಾವಣೆ ರಾಜಕಾರಣ ಆಗಲಿ ರಾಜಕಾರಣ ಆಗಲಿ ಯಾವತ್ತೂ ಮಾಡಿಲ್ಲ. ತಾವೆಲ್ಲರೂ ಒಂದ್ಸರಿ ಫ್ರೀ ಆಗಿದ್ದಾಗ ತಾವು ಒಂದ್ಸರಿ ಗೋವಿಂದನಗರಕ್ಕೆ ಬರಬೇಕು ಅಂತ ತಮ್ಮನ್ನು ನಾನು ವಿನಂತಿಸ್ಕೋತೀನಿ. ನಮ್ಮಲ್ಲಿ ಬಂದು ನೋಡಿದ್ರೆ 150 ವರ್ಷದ ಇತಿಹಾಸದ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಅದು ಇತಿಹಾಸದಲ್ಲಿ ಯಾರೂ ಕೂಡ ಒಂದು ಟರ್ಷರಿ ಕೇರ್ ಆಸ್ಪತ್ರೆ ಕಟ್ಟಿರಲಿಲ್ಲ. ನಮ್ಮಲ್ಲಿ ಇವತ್ತು 500 ಬೆಡೆಡ್ ಆಸ್ಪತ್ರೆ ಇದೆ, 300 ಬೆಡೆಡ್ ಒಂದು, 200 ಬೆಡೆಡ್ ಒಂದು, ಮತ್ತು ಒಂದು ಡಯಾಲಿಸಿಸ್ ಕೇಂದ್ರ ಇದೆ. ಈಗಾಗಲೇ 10,000ಕ್ಕಿಂತ ಹೆಚ್ಚಿನ ಡಯಾಲಿಸಿಸ್ ಆಗಿದೆ. ಮತ್ತು ಫ್ರೀಯಾಗಿ ನಿಮಗೆ ಮೆಟರ್ನಿಟಿ ಕೇರ್ ಆಸ್ಪತ್ರೆ ಇದೆ. ತಮ್ಮ ಯಾವುದೇ ಒಂದು ಪ್ರೈವೇಟ್ ಆಸ್ಪತ್ರೆಗಿಂತ ಭಾಳ ಚೆನ್ನಾಗಿದೆ. ಈ ರೀತಿಯಾಗಿ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಮತ್ತು ಧರ್ಮಾತೀತವಾಗಿ ಕೆಲಸ ಮಾಡಿದವರು. ಹಾಂ ಸರ್. ಹಾಂ ಸರ್. ಸರ್ ಅನಿವಾರ್ಯ ಅಲ್ಲ, ದುಃಖ ಅನಿವಾರ್ಯತೆ ನನಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನಾನು ಇದು ಅವರ ಅಂತರಾಳದಲ್ಲಿ ಏನಿದೆ ನಾನು ಅದನ್ನು ಹೇಳೋಕ್ಕಾಗತ್ತೆ, ಅವ್ರನ್ನೇ ಕೇಳಬೇಕಾಗ್ತದೆ. ಬಟ್ ಪಕ್ಷದ ಸೂಚನೆ ಮೇರೆಗೆ ಅಲ್ಲಿ ಹೋಗು ಅಂತ ಹೇಳಿದರೆ ಅವರು ಪಕ್ಷದ ಒಬ್ಬ ಕಟ್ಟಾಳಾಗಿ ಅಥವಾ ಪಕ್ಷದ ಒಂದು ಹಿರಿಯ ಒಬ್ಬರು ನೇತಾರರಾಗಿ ಅವರು ಹೋಗಿದ್ದಾರೆ. ಅಲ್ಲಿ ಅವರು ಕರ್ತವ್ಯನ ಅವ್ರು ನಿರ್ವಹಿಸಿದ್ದಾರೆ. ಸೊ ಆ ಕರ್ತವ್ಯ ನಿರ್ವಹಣೆಯಲ್ಲಿ ನಿಮಗೂ ಗೊತ್ತಿದೆ, ಈಗ ಚುನಾವಣೆ ಅಂದರೆ ಒಬ್ರು ಗೆಲ್ಲಬೇಕು, ಒಬ್ರು ಸೋಲಲೇಬೇಕಾಗ್ತದೆ. ಎಲ್ಲರೂ ಗೆಲ್ಲಕ್ಕಂತೂ ಆಗಲ್ಲ. ಸೊ ಏನೋ ಒಂದಷ್ಟು ಈಗ ಚುನಾವಣೆಯಲ್ಲಿ ಭಾಳಷ್ಟು ಜನ ಹಿರಿಯ ಮುತ್ಸದ್ದಿಗಳು ಸೋತಿದ್ದಾರೆ. ಅದಕ್ಕೆ ನಾನಾ ಕಾರಣಗಳು, ನಾನಾ ವಿಶ್ಲೇಷಣೆಗಳು ಬಂದಿವೆ. ಈಗ ನಾಳೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಅವರು ಅಲ್ಲಿಂದ ಹೋದರು ಅಂತ ಸರ್. ಬಿಟ್ಕೊಡೋದು ಅನ್ನೋದು ಏನಿಲ್ಲ ಸರ್ ಇಲ್ಲಿ ರಾಜಕಾರಣ ಸರ್. ಇವತ್ತಿನ ದಿವಸ ನಾನು ಹೇಳ್ದಲ್ಲ ಸರ್, ಇವತ್ತು ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಸರ್, ನಮ್ಮ ತಂದೆಯವರ ಊರು ಯಲವನಾಥ ಅಂದ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನನಗೆ ಎಲ್ಲಿ ಸಿಗತ್ತೆ ಅಂತ ತಾವು ಹುಡುಕಿ ಹೇಳಬೇಕು ನನಗೆ. ಆ ಥರ ಒಂದು ಸಣ್ಣ ಕುಗ್ರಾಮ, ಅದು ಸಣ್ಣ ಕುಗ್ರಾಮದಿಂದ ಬಂದು ಈ ನಾಡಿನ ಜನತೆ ಇಷ್ಟೆಲ್ಲ ಪ್ರೀತಿ ವಿಶ್ವಾಸನ ಪ್ರೇಮನ ಕೊಟ್ಟಿದೆ, ಇಷ್ಟೆಲ್ಲ ಅವರು ಮತ್ತು ಗುರುವಿರಿ ಆಶೀರ್ವಾದದಿಂದ ಇಷ್ಟೆಲ್ಲ ಅವರು ಬೆಳೆದು ನಿಂತಿದ್ದಾರೆ, ಇಷ್ಟೆಲ್ಲ ಅವ್ರಿಗೆ ಒಳ್ಳೆಯದಾಗಿದೆ. ಹಂಗಂದಮೇಲೆ ಒಂಚೂರು ಎಲ್ಲೋ ಒಂಚೂರು ಸೆಟ್ಬ್ಯಾಕ್ಗಳಿರ್ತದೆ ಜೀವನದಲ್ಲಿ, ಅದು ಸಹಜ. ಸೊ ಅದನ್ನು ನಾವು ತೀರಾನೇ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಸೋಮಣ್ಣವರು ಕೂಡ ಈಗಾಗಲೇ ಸಂಸದರು ಹಿಡ್ದಂಗೆ ಅವರು ಅರಿಯೋ ನೀರಿದ್ದಂಗೆ ಯಾವುದೇ ಕಾರಣಕ್ಕೂ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ಅವ್ರ ಪಾಡಿಗೆ ಅವ್ರು ಒಳ್ಳೆ ಕೆಲಸಗಳನ್ನ ಮಾಡ್ಕೊತ ಹೋಗ್ತಿರ್ತಾರೆ ಸರ್. ಇದು ಧಾರ್ಮಿಕ ಅಲ್ಲ, ಇದು ಅಲ್ಲ, ಖಂಡಿತವಾಗೂ ಸರ್ ಇಲ್ಲೇ ಇದೀವಲ್ಲ ಸರ್, ಇಲ್ಲೇ ಇದ್ದಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ಇಲ್ಲೇ ನಡ್ಕೊತ ಹೋಗುತ್ತೆ. ಹಾಂ ಸರ್. ಹಾಂ ಸರ್. ಅವರೇ ಬಂದರೆ ನಾವು ಸಹಾಯ ಮಾಡ್ತೀವಿ ಅಂತ ಮಾತು ಹೇಳಿದ್ದಾರೆ.
ಸಂಸದರು ಇಲ್ಲ ತಮ್ಮ ಜೊತೆಗೆ ಇದ್ರು ಸರ್, ತಾವ ಅವ್ರನ್ನ ಕೇಳಿದ್ರೆ ಕಷ್ಟ ಆಗಿದ್ದೆ ಸರ್. ಮಗನಾಗಿ ಇದು ಮಾಡಕ್ಕೆ ಸಂಸದರು ಕಾಯ್ತಾ ಇದ್ದಾರೆ, ತಾವೆಲ್ಲರೂ ಅನ್ಯತೆ ಭಾವಿಸ್ಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಸರ್ ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟರಂತ ಕೈದು ದಯವಿಟ್ಟು ಇದನ್ನು ಇಲ್ಲಿ ಮುಟ್ಟುಗೊಳಿಸೋಣ. ದಯವಿಟ್ಟು ತಾವೆಲ್ಲರೂ ಬರಬೇಕು, 6ನೇ ತಾರೀಕು ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ನಾನು ಕಳ್ಕೊಳ್ಳೋಕೆ ಪ್ರಾರ್ಥಿಸ್ಕೊತೀನಿ ತಮ್ಮ ಮೂಲಕ. ಸರ್ ಈಗ ಅದೆಲ್ಲ ಈಗ ನಿಮಗೆ ಗೊತ್ತಿರಬೇಕೇನೋ ಸರ್, ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಬಂದಿದ್ದರೆ ಹೇಳಿ ಸರ್ ಅದನ್ನು, ಆಯಿತಾ? ಈ ದಯವಿಟ್ಟು ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲರೂ 6ನೇ ತಾರೀಕು ತಮ್ಮೆಲ್ಲ ಸಹಕಾರ ಇರಲಿ ಅಂತ ಕೇಳ್ಕೊಂಡು.